ಮೈಸೂರಿನಲ್ಲಿ ಮತ್ತೆ ಟೊಮ್ಯಾಟೋ ಬಾತ್ ನ ಟೆನ್ಷನ್ ಶುರುವಾಗಿದೆ. ಟೊಮ್ಯಾಟೋ ಬಾತ್ ಪ್ರಸಾದವನ್ನ ತಿಂದು ಈಗ 13 ಮಂದಿ ಬಲಿಯಾಗಿದ್ದಾರೆ. ಈಗ KR ಆಸ್ಪತ್ರೆಯಲ್ಲಿ ಟೊಮ್ಯಾಟೋ ಬಾತ್ ವಿತರಿಸಲಾಗ್ತಾ ಇದೆ. ಹೀಗಾಗಿ ಒಂದ್ ರೀತಿ ಟೆನ್ಷನ್ ಶುರುವಾಗಿದೆ, ಯಾಕಂದ್ರೆ ಅಲ್ಲಿ ಟೊಮ್ಯಾಟೋ ಬಾತ್ ಹೆಸರನ್ನ ಕೇಳಿ ಖಾಕಿ ಕೂಡ ಬೆಚ್ಚಿ ಬಿದ್ದಿದೆ. ಈಗಾಗಲೇ ಒಂದು ಅವಾಂತರ ಆಗಿರೋದು ಸಾಕು ಅಂತ ಪೊಲೀಸರು ಹೇಳಿದ್ದಾರೆ. RMO ಅನುಮತಿಯನ್ನ ಪಡೆದು ಹಂಚಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಟೊಮ್ಯಾಟೋ ಬಾತ್ ಅನ್ನ ತಿಂದು ಈಗ 13 ಮಂದಿ ಬಲಿಯಾಗಿದ್ದಾರೆ ಮಾರಮ್ಮನ ದೇವಸ್ಥಾನದಲ್ಲಿ. ಈಗ KR ಆಸ್ಪತ್ರೆಯಲ್ಲಿ ಇದೇ ಟೊಮ್ಯಾಟೋ ಬಾತ್ ಹಂಚಲಾಗ್ತಾ ಇತ್ತು, ಆಗ ಪೊಲೀಸರು ಒಂದ್ ರೀತಿ ಬೆಚ್ಚ ಬಿದ್ದಿದ್ದಾರೆ. RMO ಅನುಮತಿಯನ್ನ ಪಡೆದುಕೊಂಡು ನಂತರ ವಿತರಿಸಿ ಅಂತ ಹೇಳಿದ್ದಾರೆ. ಪಾಲಿಕೆ ಸದಸ್ಯ ಲೋಕೇಶ್ ಹಂಚೋದಕ್ಕೆ ತಂದಿದ್ದು ಈ ಟೊಮ್ಯಾಟೋ ಬಾತ್ ಅನ್ನ, ಬಾತ್ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಈಗ ಪಾಲಿಕೆ ಸದಸ್ಯ. ಯಾಕೆಂದ್ರೆ ಬಾತ್ ಹಂಚಿಕೆಗೆ ಅನುಮತಿಯನ್ನ ವೈದ್ಯರು ಕೊಟ್ಟಿಲ್ಲ, ಎಲ್ರಿಗೂ ಒಂದ್ ರೀತಿ ಆತಂಕ ಇದೆ. ಟೊಮ್ಯಾಟೋ ಬಾತ್ ಸೇವನೆಯಿಂದಾಗಿನೇ 13 ಮಂದಿ ಬಲಿಯಾಗಿದ್ದಾರೆ. ಇನ್ನು ಅನೇಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಜೀವನ್ ಮರಣದ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಟೊಮ್ಯಾಟೋ ಬಾತ್ ಅನ್ನ ಹಂಚೋದಕ್ಕೆ KR ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ರು ಪಾಲಿಕೆ ಸದಸ್ಯ ಲೋಕೇಶ್. ಆಗ ವೈದ್ಯರು ಕೂಡ ಅನುಮತಿ ಕೊಟ್ಟಿಲ್ಲ, ಜೊತೆಗೆ ಪೊಲೀಸರು ಕೂಡ ಮೊದಲು RMO ಅನುಮತಿಯನ್ನ ಪಡೆದುಕೊಂಡು ನಂತರ ಹಂಚಿಕೆ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ತಂದಂತಹ ಟೊಮ್ಯಾಟೋ ಬಾತ್ ಅನ್ನ ಹಾಗೆ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಪಾಲಿಕೆ ಸದಸ್ಯ ಲೋಕೇಶ್ ಅವರು. ಯಾಕೆಂದ್ರೆ ಸಾಕಷ್ಟು ಮಂದಿ ಅಲ್ಲಿ ಇದ್ದಾರೆ, ಯಾರಿಗೂ ಕೂಡ ಊಟ ತಿಂಡಿಯ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಮನೆ ಮಠ ಎಲ್ಲವನ್ನ ಬಿಟ್ಟು ಆಸ್ಪತ್ರೆಯಲ್ಲಿ ಯಾರ್ಯಾರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವರನ್ನ ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಟೊಮ್ಯಾಟೋ ಬಾತ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಪಾಲಿಕೆ ಸದಸ್ಯ ಹಂಚೋದಕ್ಕೆ. ಆದ್ರೆ ಎಲ್ಲರೂ ಒಂದ್ ರೀತಿ ಗಾಬರಿಯಾಗಿ ಭಯಗೊಂಡು ಟೊಮ್ಯಾಟೋ ಬಾತ್ ಅನ್ನ ಸೇವಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಕೊಡ್ತಾರೆ. ಪುಟ್ಟಪ್ಪ, ನಿಜಕ್ಕೂ ಟೊಮ್ಯಾಟೋ ಬಾತ್ ಹೆಸರು ಕೇಳಿದ್ರೆ ಅಲ್ಲಿರುವಂತ ಜನ ಅಲ್ಲ, ಪೊಲೀಸರು ಕೂಡ ಒಂದ್ ರೀತಿ ಗಾಬರಿ ಆಗ್ತಿದ್ದಾರೆ, ಭಯ ಪಡ್ತಿದ್ದಾರೆ. ತಂದಂತ ಟೊಮ್ಯಾಟೋ ಬಾತ್ ಅನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ದಾರಾ, ಯಾರಾದ್ರೂ ತಿಂದಿದ್ದಾರಾ, ಹೇಗೆ? ಎಸ್ ಪ್ರತಿಮಾ, ನಿಜಕ್ಕೂ ಈ ಕ್ಷಣ ಅಲ್ಲಿರುವಂತ ಎಲ್ಲರಿಗೂ ಸಹ ಟೊಮ್ಯಾಟೋ ಬಾತ್ ಅಂದ್ರೆ ಒಂದ್ ರೀತಿ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಚಾಮರಾಜನಗರದಲ್ಲಿ ನಡೆದಿರುವಂತ ದೊಡ್ಡ ವಿಷ ಪ್ರಸರಣದ ದುರಂತಕ್ಕೆ ಕಾರಣವಾಗಿದ್ದು ಟೊಮ್ಯಾಟೋ ಬಾತ್. ಆ ಟೊಮ್ಯಾಟೋ ಬಾತ್ ನಲ್ಲಿ ವಿಷವನ್ನ ಹಾಕಿದ್ರು. ಆ ಪ್ರಸಾದವನ್ನ ಸ್ವೀಕರಿಸಿದಂತ ಸುಮಾರು 120 ಮಂದಿ ಅಸ್ವಸ್ಥರಾಗಿದ್ರು, ಅದರಲ್ಲಿ ಇನ್ನೂ ಸಹ 90 ಮಂದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ, 13 ಮಂದಿ ಮೃತರಾಗಿದ್ದಾರೆ. ಈ ಕಾರಣದ ಹಿನ್ನೆಲೆಯಲ್ಲಿ ಏನು ಇವತ್ತು ಮೈಸೂರಿನ KR ಆಸ್ಪತ್ರೆ ಆವರಣದಲ್ಲಿ ಮೃತರ ಸಂಬಂಧಿಕರು ಹಾಗೂ ಗಾಯಾಳುಗಳ ಸಂಬಂಧಿಕರೆಲ್ಲರೂ ಇದ್ರು. ಅವರೆಲ್ಲರೂ ಸಹ ಊಟವನ್ನು ಬಿಟ್ಟು ಹಳ್ಳಿಯಿಂದ ಬಂದಿದ್ರು. ಅವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನ ಮೈಸೂರು ನಗರ ಪಾಲಿಕೆ ಸದಸ್ಯ ಲೋಕೇಶ್ ಪಿಯಾ ಅವರು ಮಾಡಿದ್ರು. ಆದ್ರೆ ಅವರು ಮಾಡ್ಕೊಂಡು ಬಂದಿದ್ದಂತ ಊಟದ ವ್ಯವಸ್ಥೆ ಟೊಮ್ಯಾಟೋ ಬಾತ್ ಆಗಿತ್ತು. ಅದನ್ನ ವಿತರಿಸೋಕೆ ಮುಂದಾದಾಗ ಸುಮಾರು ಒಂದು 10-15 ಜನ ಅದನ್ನ ಸ್ವೀಕರಿಸ್ತಾ ಇದ್ರು. ತಕ್ಷಣ ಎಚ್ಚೆತ್ತಂತ ಏನು ಆಸ್ಪತ್ರೆಯ ಸಿಬ್ಬಂದಿಗಳು, ಈ ಸ್ಥಳದಲ್ಲಿ ನೀವು ಟೊಮ್ಯಾಟೋ ಬಾತ್ ಅನ್ನ ವಿತರಣೆ ಮಾಡಬೇಡಿ, ಯಾಕಂದ್ರೆ ಅದರಿಂದನೇ ಇಷ್ಟೊಂದು ದೊಡ್ಡ ಮಟ್ಟದ ಅನಾಹುತ ಆಗಿದೆ. ಹಾಗಾಗಿ ದಯವಿಟ್ಟು ಇದನ್ನ ಹೊರಗಡೆ ವಿತರಿಸಿ. ಒಂದು ಎರಡನೇದು, RMO ಪರ್ಮಿಷನ್ ಇಲ್ಲದೆ ಆಸ್ಪತ್ರೆ ಆವರಣದಲ್ಲಿ ಯಾರಿಗೂ ಸಹ ಊಟವನ್ನು ಕೊಡಬಾರದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟರು. ಆ ನಂತರ ಕೊನೆಗೆ ವಾದ ವಿವಾದ ನಡೆದು ಲೋಕೇಶ್ ಪಿ ಅವರು ತಾವು ತಂದಿದ್ದಂತ ಎಲ್ಲ ಊಟೋಪಚಾರವನ್ನು ವಾಪಸ್ ತೆಗೆದುಕೊಂಡು ಹೋದ್ರು. ಆ ನಂತರ ತಿಂತಾ ಇದ್ದಂತ ಟೊಮ್ಯಾಟೋ ಬಾತ್ ಅನ್ನು ಸಹ ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಲ ಕಾಲ ಒಂದ್ ರೀತಿ ಟೊಮ್ಯಾಟೋ ಬಾತ್ ಇಂದಲೇ ಒಂದು ಟೆನ್ಷನ್ ಶುರುವಾಗಿತ್ತು ಅಂತಾನೆ ಹೇಳ್ಬೋದು ಪ್ರತಿಮಾ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಲಿಕೆ ಸದಸ್ಯ ಲೋಕೇಶ್ ಅವರು ಏನಾದ್ರು ರಿಯಾಕ್ಟ್ ಮಾಡಿದ್ರಾ ಪುಟ್ಟಪ್ಪ? ಅವರು ಬಹಳ ಮಾನವೀಯತೆ ದೃಷ್ಟಿಯಿಂದ ಅಲ್ಲಿರುವಂತಹ ಸಾರ್ವಜನಿಕರು, ಅದರಲ್ಲೂ ಅವರೆಲ್ಲರೂ ಸಹ ಹಳ್ಳಿಗಾಡಿನಿಂದ ಬಂದಿದ್ದವರು, ಅವರ ಬಳಿ ಹಣ ಇರುತ್ತೋ ಇಲ್ವೋ ಅನ್ನೋ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ರು. ಆದ್ರೆ ಯಾವಾಗ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಅವರಿಗೆ ನಿರಾಕರಣೆಯನ್ನ ಮಾಡಿದ್ರು, ಅನುಮತಿಯನ್ನ, ಆ ತಕ್ಷಣ ಅವರು ಅಲ್ಲಿಂದ ಹೊರಟು ಹೋದ್ರು. ಅವ್ರು ಯಾರಿಗೂ ಸಹ ರಿಯಾಕ್ಟ್ ಅನ್ನು ಮಾಡಲಿಲ್ಲ, ಮತ್ತೆ ಅವರು ಅತ್ಯಂತ ಸರಳವಾಗಿ ಸಹಜವಾಗಿ ಎಲ್ಲಾ ಸಮಾರಂಭಗಳಲ್ಲೂ ಅಥವಾ ಎಲ್ಲ ಘಟನೆಗಳು ನಡೆದಂತ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಒಂದು ಊಟೋಪಚಾರದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಅವರಿಗೆ ಈ ರೀತಿಯಾದಂತ ಒಂದು ಇರಿಸಿ ಮುರುಸು ಉಂಟಾಯ್ತು. ಆದ್ರೆ ಆ ತಕ್ಷಣ ಅವರು ತಂದಿದ್ದಂತ ಎಲ್ಲ ಪದಾರ್ಥಗಳನ್ನ ವಾಪಸ್ ತೆಗೆದುಕೊಂಡು ಆಟೋದಲ್ಲೇ ನಿರ್ಗಮಿಸಿದ್ರು ಅನ್ನೋ ಪ್ರತಿಮಾ. ಧನ್ಯವಾದ ಪುಟ್ಟಪ್ಪ.